ಶಿಕ್ಷಣ ಇಲಾಖೆ ಮಂತ್ರಿ ಆಗಿದೆ. ಅಲ್ಲ ನೀವು ಹೇಳ್ಬೇಕಲ್ಲ, ಈಗ ಅದು ಬೇಡ, ಈಗ ಇದು ಬೇಡ ಅಂತಂದಾಗ ಪ್ರೊಟೆಕ್ಷನ್ ಹೇಗೆ? ಅಲ್ಲ ಸಚಿವರು ಅವರು ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ನಾನು ನಿಮ್ಮ ಗಮನಕ್ಕೆ, ಯಾಕೆಂದ್ರೆ ಅವರು ಜಾರಿ ಮಾಡ್ಲಿಕ್ಕೆ ಬರುದಿಲ್ಲ. ಇದು 10 ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕೇಂದ್ರ ಸರ್ಕಾರ ಮಾಡ್ಬೇಕು ಇದನ್ನು, ಬೇಕಾ ಬೇಡ ತೀರ್ಮಾನ ಮಾಡೋಕೆ. ಈಗ ಈ ಸುನಿಲ್ ಕುಮಾರ್ ಪೇಪರ್ಲಿ ಪ್ರಚಾರ ಮಾಡುವ ಹೇಳಿಕೆಯನ್ನು ಕೊಡೋದು ಮುಖ್ಯ ಅಲ್ಲ, ಅವನು ಬೇಡ ಅಂತಂದ್ರೆ ಅದಕ್ಕೆ ಪ್ರಯತ್ನವನ್ನು ಮಾಡು. ಯಾಕೆ ಅಂತ ಹೇಳಿದ್ರೆ ನಾನು ಮನವರಿಕೆ ಮಾಡುವ ಕೆಲಸ ಆಗ್ತಾ ಇಲ್ಲ. ನೀವೇ ಮದನ್ ಗೋಪಾಲ್ ಅವರ ಹತ್ರ ನೀವು ಇದು ಮಾಡಿಸಿ, ಅವಾಗ ಮದನ್ ಗೋಪಾಲ್ ಇದ್ದಾಗ ನೀವು ವರದಿ ಎಲ್ಲ ತಯಾರು ಮಾಡಿಸಿ ಮಾಡಿದ್ರಿ. ಅಲ್ಲ ನಾವು ತರ ಇದಲ್ಲ, ಅದು ತಮ್ಮ ಕೇಂದ್ರ ಸರ್ಕಾರ ವರದಿಯನ್ನು ಸಿದ್ಧ ಮಾಡಿ ಪ್ರತಿ 10 ರಾಜ್ಯಕ್ಕೆ ಕಳಿಸ್ತಾರೆ ಡ್ರಾಫ್ಟ್ ನೋಟಿಫಿಕೇಶನ್. ಈ ರೀತಿ ನಾವು ಕಸ್ತೂರಿರಂಗನ್ ವರದಿಯನ್ನು ಜಾರಿ ಮಾಡ್ಲಿಕ್ಕಿದ್ದೇವೆ, ನಿಮ್ಮ ಒಬ್ಜೆಕ್ಷನ್ ಇದೆ ಅಂತ, ನಿಮ್ಮ ಸಲಹೆ ಏನಾದರೂ ಅದರ ಬದಲಾವಣೆ ಬೇಕಾದರೆ ಹೇಳಿ ಅಂತ ನಮ್ಗೆ ಕೊಡ್ತಾರೆ. ಇದು ನಾನು ಇದ್ದಾಗಲೇ 5-6 ಸಾರಿ ಬಂತು, ಒಂದು ಸರಿ ಡ್ರಾಫ್ಟ್ ನೋಟಿಫಿಕೇಶನ್ ಬರ್ತದೆ, ನಾವು ಅದಕ್ಕೆ ಏನಾದರೂ, ಯಾಕೆಂದರೆ ಒಂದು ಹೇಳ್ತೀನಿ, ಕರ್ನಾಟಕದಲ್ಲಿ ನಾವು ಹೇಳಿದ್ದಕ್ಕೆ ನಾನು ಉತ್ತರ ನನ್ನದು ಅಂತ ಹೇಳಿದೆ, ಕರ್ನಾಟಕದಲ್ಲಿ ಈ ರಿಸ್ಟ್ರಿಕ್ಷನ್ ಫಾರೆಸ್ಟ್ ರಕ್ಷಣೆಯ ಒಂದು ದೃಷ್ಟಿಯಲ್ಲಿ ನಮ್ಮಲ್ಲಿರುವಷ್ಟು ಜೀವವೈದ್ಯ ರಕ್ಷಣೆಗೆ ಆದಂಥ ಕಾನೂನುಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಒಂದು ತಮ್ಮ ಗಮನ, ನಮ್ಮಲ್ಲಿ ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ರಿಸರ್ವ್ ಫಾರೆಸ್ಟ್ ಇದೆಲ್ಲವನ್ನು ಸೇರಿಸಿಕೊಂಡಾಗ ಈಗಾಗಲೇ ಸಾಕಷ್ಟು ರೆಸ್ಟ್ರಿಕ್ಷನ್ ಇದೆ, ನಮ್ಮಲ್ಲಿ ರೆಸ್ಟ್ರಿಕ್ಷನ್ ಸಾಕಷ್ಟು ಇದೆ. ಆದರೆ ನಾವು ಹೇಳೋದು, ನಮ್ಮಲ್ಲಿ ಸಾಕಷ್ಟು ರೆಸ್ಟ್ರಿಕ್ಷನ್ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ರೆಸ್ಟ್ರಿಕ್ಷನ್ ಜಾಸ್ತಿ ಇದೆ, ಆ ವ್ಯಾಪ್ತಿಯನ್ನೇ ಕಸ್ತೂರಿರಂಗನ್ ವರದಿಗೆ ನೀವು ತಗೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಪ್ರಾರಂಭದ, ಅಂದರೆ ಕಸ್ತೂರಿರಂಗನ್ ವರದಿಯ ಬಗ್ಗೆ ನಮ್ಮ ಅಭಿಪ್ರಾಯ ಇತ್ತು. ಯಾವುದು ಈಗಾಗಲೇ ಅದಕ್ಕೆ ಇದಿದೆ, ನಿಯಂತ್ರಣ ಇದೆ, ಹೊಸ ನಿಯಂತ್ರಣ ಬೇಡ ನಮಗೆ, ಇದ್ದ ನಿಯಂತ್ರಣ ಈಗಾಗಲೇ ನಿಯಂತ್ರಣ ಇದೆ, ಅದರಿಂದ ಜನವಸತಿಗೆ ಒಂದು ಪೈಸೆಯನ್ನು ನಷ್ಟ ಆಗುವುದಿಲ್ಲ, ಹಾಗೆ ಆಗಬೇಕು ಅಂತೇಳಿ ನಾವು ಒಂದು ವರದಿಯನ್ನು ಕೊಟ್ಟಿದ್ದೀವಿ. ಕರ್ನಾಟಕದ ಪರಿಸರ ಸೂಕ್ಷ್ಮ ಪ್ರದೇಶದ ಜೀವ ವೈವಿಧ್ಯವನ್ನು ಉಳಿಸಲಿಕ್ಕೆ ಬೇಕಾಗಿ ನಾವು ತಗೊಂಡ ತೀರ್ಮಾನಗಳು, ನಾವು ರೆಸ್ಟ್ರಿಕ್ಷನ್ ಮಾಡಿರ್ತಕ್ಕಂಥ ಇದು ಸಮಂಜಸವಾಗಿದೆ. ನಮ್ಮಲ್ಲಿ ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ವನ್ಯಜೀವಿ ಧಾಮ, ಅದೇ ರೀತಿ ಈ ರಿಸರ್ವ್ ಫಾರೆಸ್ಟ್, ಇದಕ್ಕೆ ನಾವು ದೊಡ್ಡ ನಿಯಂತ್ರಣ ನಾವು ವ್ಯವಸ್ಥೆ ಮಾಡಿದೆ. ಅದರ ಹೊಸ ನಮಗೆ ಕಸ್ತೂರಿರಂಗನ್ ವರದಿಯ ಬರುವುದರಿಂದಾಗಿ ಇದನ್ನೇ ಕಸ್ತೂರಿರಂಗನ್ ವರದಿ ವ್ಯಾಪ್ತಿಗೆ ಸೇರಿಸಿ ಅಂತ ನಾವು ಒಂದು ಕೊಟ್ಟಿದ್ದೆವು. ಆದರೂ ಕೂಡ ಮತ್ತೆ ಮತ್ತೆ ಡ್ರಾಪ್ ನೋಟಿಸ್ ಬಂದಾಗ ಜನರ ಸ್ವಲ್ಪ ಅದರ ಬಗ್ಗೆ ತಪ್ಪು ಅಭಿಪ್ರಾಯ ಬಂದಾಗ ನಾವು ಅದನ್ನು ನಮ್ಗೆ ಕೂಡ ಬೇಡ ಅಂತೇಳಿ ಅಧಿಕೃತವಾಗಿ ನಾವು ರವಿಕುಮಾರ್ ಅವರು ಅಪರ ಮುಖ್ಯ ಕಾರ್ಯದರ್ಶಿ ಇದ್ದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೇವೆ. ಇದು ತಮ್ಮ ನಾವು ನಮ್ಮ ವಿಷಯವನ್ನು ಜನತೆಗೆ ತಿಳಿಬೇಕು ಅಂತೇಳಿ ಪತ್ರಿಕೋಷ್ಠಿಯನ್ನು ಕರೆದಿದ್ದೆ. ಸಾಧಕ ಬಾಧಕ ಪ್ರಶ್ನೆ ಅದು ಮುಂದಕ್ಕೆ, ಅವರು ಏನು ನೋಟಿಫಿಕೇಶನ್ ಬಂತು, ನಿಮ್ಮ ಅಭಿಪ್ರಾಯ ಏನು ಅಂತ, ಬಹುಶಃ ಅದನ್ನು ಮುಂದುವರಿಸಿಕೊಂಡು ಇವತ್ತು ಇಲ್ಲಿವರೆಗೆ ಬಂದು ಇವತ್ತು ಕೂಡ ಈ ಒಂದು ಯಾರು ಮಂತ್ರಿಗಳೊಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಕಸ್ತೂರಿರಂಗನ್ ವರದಿ ಅನುಷ್ಠಾನ ಆಗಬೇಕಾದ್ರೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ಅದನ್ನು ರದ್ದು ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಅದನ್ನು ಕಸ್ತೂರಿ ಜರದಿ ವರದಿ ಜಾರಿ ಆಗಬೇಕು ಅಂತ ಹೇಳೋದು ಕೇಂದ್ರ ಸರ್ಕಾರ ಬಿಟ್ಟಿರ್ತಕ್ಕ, ಅದು ಅವ್ರ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಾಡ್ಗಿಲ್ ಒಂದು ವರದಿಯನ್ನು ಮಾಡಿದ್ರು, ಗಾಡ್ಗಿಲ್ ನೇತೃತ್ವದ ವರದಿ, ಪಶ್ಚಿಮಘಟ್ಟದ ಪರಿಸರ ಸೂಕ್ಷ್ಮ ರಕ್ಷಣೆಯ ದೃಷ್ಟಿಯಲ್ಲಿ ಒಂದು ಗಾಡ್ಗಿಲ್ ವರದಿ, ಅದು ಬಹಳ ಕಠಿಣವಾಗಿತ್ತು ಅಂತೇಳಿ ಅಭಿಪ್ರಾಯಪಟ್ಟು ಮತ್ತೊಂದು ವರದಿ ಆಗಬೇಕು ಅಂತೇಳಿ ಕಸ್ತೂರಿರಂಗನ್ ವರದಿಯನ್ನು ಸಿದ್ಧಪಡಿಸತಕ್ಕಂಥ ಕೆಲಸ ಆಯಿತು. ಕಸ್ತೂರಿರಂಗನ್ ಅಂತ ಹೇಳಿದ್ರೆ ಒಬ್ಬ ಇದರ ಬಗ್ಗೆ ಮಾಹಿತಿ ಇರತಕ್ಕಂಥ ಒಬ್ಬ ಬುದ್ಧಿಜೀವಿ, ಬಹುಶಃ ಅದು ಕೂಡ ಜನವಸತಿಗೆ ತೊಂದರೆ, ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ ವಿರೋಧಗಳು ಬಂತು. ವಿರೋಧಗಳು ಬರುವಾಗ ಜನರ ಭಾವನೆಗೆ ಪೂರಕವಾಗಿ ನಾವು ಇರಬೇಕಾದ ಸನ್ನಿವೇಶದಲ್ಲಿ ನಾವು ಕೂಡ ವರದಿ ಬೇಡ ಅಂಥೇಳಿ, ಅಂದರೆ ಜನರಿಗೆ ಒಂದು ಈ ಕಸ್ತೂರಿ ವರದಿ ಆದರೆ ನಮ್ಮ ಜನವಸತಿ ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯದ ಮೇಲೆ ವಿರೋಧ ಬಂದಾಗ ನಾವು ಕೂಡ ಅಧಿಕೃತವಾಗಿ
ನಾನು ಅಪರ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಇದ್ದಾಗ ನಾನು ಅದನ್ನು ನೆನಪಾಡ್ತೇನೆ. ಅವರ ನಾವು ಆ ಸಮಿತಿಯಲ್ಲಿ ರವಿಕುಮಾರ್ ಅವರು ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಅಧಿಕೃತವಾಗಿ ನಾವು ಕೂಡ ನಮಗೆ ಕಸ್ತೂರಿರುವಂಗನ ವರದಿ ಬೇಡ ಅಂತೇಳಿ ನಾವು ವರದಿ ಕೊಟ್ಟಿದ್ದೀವಿ. ಆದ್ದರಿಂದಾಗಿ ಯಾರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಬೇಡ ಅಂತ ಹೇಳುವಂಥದ್ದನ್ನು ನಾನು ಜನತೆಗೆ ನಾನು ಸಂದೇಶವನ್ನು ಕೊಡಲಿಕ್ಕೆ, ಯಾಕೆಂದರೆ ಇದರ ವಿರುದ್ಧ ಕಾಂಗ್ರೆಸ್ನವರು ಇದಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಆಸಕ್ತಿ ಇತ್ತು, ಬಿ ಜೆ ಪಿರ ಆಸಕ್ತಿ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಮೂಡಿಸ್ತಕ್ಕಂಥ ಆಗಬಾರ್ದು ಹೇಳುವಂಥ ದೃಷ್ಟಿಯಲ್ಲಿ ನಾನು ಹೇಳ್ತೇನೆ. ಒಂದು ವೇಳೆ ಕಸ್ತೂರಿರಂಗನ ವರದಿ ಬೇಡ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಪರಿಸರ ಇಲಾಖೆ ಅದನ್ನು ನಿಲ್ಲಿಸ್ತಕ್ಕಂತೆ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದು ನಾನು ಹೇಳಿ ಅವರು ತೀರ್ಮಾನ. ಇದು ಕೇವಲ ಕರ್ನಾಟಕ ಸೀಮಿತವಾದ ವಿಚಾರವಲ್ಲ, ಅದು ಕೂಡ ಹೇಳ್ತೀನಿ. ಇದು 10 ರಾಜ್ಯಗಳಿಗೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಹಾಕಿರ್ತಕ್ಕಂಥ ಒಂದು ಕಮಿಟಿ, ಇದು ಅವರಿಗೆ ತೀರ್ಮಾನ. ಆದ್ದರಿಂದಾಗಿ ಇದರಲ್ಲಿ ದೊಡ್ಡ ರಾಜ್ಯಕ್ಕೆ ಬೇಡ ಅಂತ ಹೇಳುವಂಥ ಮಾತನ್ನು ಸಂದರ್ಭ ತಮ್ಮ ಗಮನಕ್ಕೆ ತಂದು ಇವತ್ತೇ ನಾನು ನಿನ್ನೆ ಪತ್ರಿಕೆಯಲ್ಲಿ ಓದಿದ ಮೇಲೆ ಇವತ್ತು ಇದು ಮಾಡಬೇಕು ಅಂತ ನಾವು ಬೇರೆ ಬೇರೆ ಇವತ್ತು ಕಾರ್ಯಕ್ರಮ ಇರಿದ್ರು ಕೂಡ ಇವತ್ತು ಈ ಪತ್ರಿಕೋಷ್ಠಿಯನ್ನು ಕರೆದಿದ್ದರೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಾನು ವಂದಿಸ್ಕೊಂಡು ತಾವು ಇದನ್ನು ಮಾಹಿತಿ ಏನಾದರೂ ಇದ್ದರೆ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ನಾನು ಬದ್ಧನಿದ್ದೆ. ನಾನು ಹೇಳ್ತೇನೆ, ನಾನು ಜನ ವಸತಿಗೆ ತೊಂದರೆ ಆಗ್ತೇನೆ ಜನರು ಬೆಂದಾಗ ನಾವು ಕೂಡ ಬೇಡ ಅಂತ ಹೇಳಿದ್ದೇವೆ. ಆದರೆ ನಾವು ಕೂಡ ಜಾವಡೇಕರ್ ಹತ್ರ ನಾನು ಭೇಟಿಯಾಗಿದ್ದೇನೆ. ನಾನು ಈ ಕಸ್ತೂರಿರಂಗನ ವರದಿಯ ಬಗ್ಗೆ ಸುಮಾರು 4-5 ಮೀಟಿಂಗ್ ಡೆಲ್ಲಿಯಲ್ಲಿ ಕರೆದಾಗ ನಾನು ಆ ಮೀಟಿಂಗಲ್ಲಿ ಹೋಗಿದ್ದೆ. ಅದರ ಎಂ ಪಿಗಳನ್ನು ಕೂಡ ಆ ಕಾರ್ಯಕ್ರಮ ಆ ಮೀಟಿಂಗಲ್ಲಿ ಅವರು ಕೂಡ ಆಮಂತ್ರಣ ಇತ್ತು. ಆದರೆ ಯಾರು ಕೂಡ ಎಂ ಪಿಗಳು ಭಾಗವಹಿಸ್ತಾನೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನವರು ಕಸ್ತೂರಿರಂಗನ ವರದಿ ಜಾರಿ ತರಿಸ್ತರಲಿಕ್ಕೆ ಆಸಕ್ತಿ ಇದೆ, ಇದರಲ್ಲಿ ಜನವಸತಿ ತೊಂದರೆ ಆಗುತ್ತೆ ಅಂತ ಹೇಳುವಂಥ ಒಂದು ಪ್ರಚಾರ. ಈ ಪ್ರಚಾರಕ್ಕೆ ನಾವು ಜನರ ಸಮಸ್ಯೆಗೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದೇವೆ, ನಾವು ಕೂಡ ಮಾಡಿದ್ದೇವೆ. ಅವರು ಬಿ ಜೆ ಪಿಯವರು ಮಾಡಿದರೆ ನಾವು ಕೂಡ ಮಾಡಿದ್ದೇವೆ, ನಾವು ಮಾಡಿದ ನಂತರ ಅವ್ರು ಮಾಡಿದ್ದೇವೆ. ಆದರೆ ನಾವು ಅವರಲ್ಲಿ ಹೇಳಿದ್ರು ಕಸ್ತೂರಿರಂಗನ ವರದಿ ಬೇಡ ಅಂತ ಅವರ ಅಭಿಪ್ರಾಯ ಇದ್ದರೆ ಇವತ್ತಿಗೆ ಅವರ ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದೆ, ನಾಳೆ ಅದನ್ನು ನಿಲ್ಲಿಸಬಹುದು. ಇದು ಪ್ರಚಾರಕ್ಕಾಗಿ ಮತ್ತು ಒಂದು ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಹೇಳಿಕೆಗೆ ಮಾಡುವುದು ಅದು ನನಗೆ ಸಮಂಜಸ ಅಂತ ಕಾಣುದು. ಇವರೇನು ಹೇಳಿಕೆ ಕೊಡ್ತಾರೆ, ನಾವು ಜನರಿಗೆ ವಿರೋಧ ಇದ್ದೇವೆ, ನಾವು ಜನರ ಪರವಾಗಿ ಇದ್ದೇವೆ ಅಂತ ಅವ್ರು ಹೇಳೋದು ಅಲ್ವಾ? ಕಾಮನ್ ಸೆನ್ಸ್ ಏನು? ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮತ್ತೆ ಪರಿಸರ ಸೂಕ್ಷ್ಮ ಪ್ರದೇಶ ಕಸ್ತೂರಿರಂಗನ ವರದಿಯಿಂದ ಜನವಸತಿಗೆ ಆಗುವ ತೊಂದರೆಗಳ ಬಗ್ಗೆ ಮತ್ತೆ ಸುದ್ದಿಯಲ್ಲಿದೆ. ಆ 10 ರಾಜ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಈ ಪರಿಸರ ಸೂಕ್ಷ್ಮ ಪ್ರದೇಶದ ಒಂದು ಜನವಸತಿಗೆ ಆಗುವಂಥ ತೊಂದರೆಗಳ ಬಗ್ಗೆ ಇವತ್ತು ಚರ್ಚೆ ನಡೆಯುವಂಥ ಸಂಭವ ಇದೆ. ನಾವು ರಾಜ್ಯದಲ್ಲಿ ಸರ್ಕಾರದಲ್ಲಿದ್ದಾಗ ನಾನು ತಿಳಿದುಕೊಂಡ ಹಾಗೆ ಕೇಂದ್ರದ ಪರಿಸರ ಇಲಾಖೆ ಅವರು ನಮಗೆ ಡ್ರಾಫ್ಟ್ ನೋಟಿಫಿಕೇಶನ್ ಮಾಡ್ತಾಯಿದ್ರು, ನೀವು ಕಸ್ತೂರಿರಂಗನ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಅದಕ್ಕೆ ಏನಾದರೂ ತಿದ್ದುಪಡಿ ಡ್ರಾಫ್ಟ್ ನೋಟಿಫಿಕೇಶನ್ ಅವರು ಮಾಡಿ ಡ್ರಾಫ್ಟ್ ನೋಟಿಫಿಕೇಶನ್ಗೆ ತಿದ್ದುಪಡಿ. ನಾವು ಸುಮಾರು ಸಲಹೆಗಳನ್ನು ಕೊಟ್ಟಿದ್ವು, ಆದರೆ ಮತ್ತೆ ಆ ಡ್ರಾಫ್ಟ್ ನೋಟಿಫಿಕೇಶನ್ ಬಂದಾಗ ಒಂದು ಹಂತದಲ್ಲಿ ನಮಗೆ ಕಸ್ತೂರಿರಂಗನ ವರದಿ ಬೇಡ ಅಂತ ಬರೆದಿದ್ದೇವೆ. ಯಾಕೆಂದರೆ ಈಗ ಹಿಂದಿನ ಸರ್ಕಾರ ಬರೆದಿದೆ ಅಂತ ಹೇಳುವಂಥದ್ದು ಮಾತ್ರ ಬಂತು. ಇದನ್ನು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ರೆ ಇದು ಅದರ ನೈಜ ವಿಚಾರಗಳು ತಿಳುವಳಿಕೆ ಆಗುತ್ತೆ. ನಮ್ಮ ಮುಂದಿನ ಸಂದರ್ಭದಲ್ಲಿ ನಾವು ಪರಿಸರ ಇಲಾಖೆ ಕಲಿಸಿರ್ತಕ್ಕಂಥ ಕಸ್ತೂರಿರಂಗನ ಬೇಡ ಅಂತೇಳಿ ಬರೆದಿರ್ತಕ್ಕಂಥದ್ದು ಕೂಡ ನಾವು ತಮ್ಮ ಅವಾಗಣೆಗೆ ನಾನು ತರಲಿಕ್ಕೆ ಬದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಇಲ್ಲಿ. ಇವತ್ತು ಏನಾಗಿದೆ, ಮಂತ್ರಿಗಳು ಹೇಳಿದ ಹೇಳಿಕೆಯನ್ನು ಉಲ್ಲೇಖ ಮಾಡಿಕೊಂಡು ಕೆಲವು ಚರ್ಚೆಗಳು ನಡೆಯುವಂಥ ಸಂಭವ. ಇದು ಒಂದು ರಾಜ್ಯಕ್ಕೆ ಸೀಮಿತವಾದ ವಿಷಯವೂ ಅಲ್ಲ,
ಕಸ್ತೂರಿ ರಂಗನ್ ವರದಿ ಬೇಡ ಬೇಕಾ ಬೇಡ ಅಂತ ಹೇಳುವಂತಹದ್ದು ಕೂಡ ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥ, ಬಹುಶಃ ಇದು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇವತ್ತು ಮಂತ್ರಿಗಳು ಯಾವ ದೃಷ್ಟಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ನಾನು ಅದರ ಆಳಕ್ಕೆ ಹೋಗಿ ಅದನ್ನು ತಿಳ್ಕೊಳ್ಳುವಂಥದ್ದಕ್ಕೆ ಮುಂದಕ್ಕೆ ಯಾವ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದರೆ ಇದು ಈಗ 9 ವರ್ಷದಿಂದ ಕೇಂದ್ರ ಸರ್ಕಾರ BJP ನೇತೃ ಸರ್ಕಾರನೇ ಇದೆ. ಕಸ್ತೂರಿರಂಗನ್ ವರದಿ ರದ್ದು ಮಾಡಬೇಕಾದ್ರೆ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಮುಖ್ಯ ಅಲ್ಲ. ನಾವು ಕಸ್ತೂರಿರಂಗನ್ ವರದಿ ಬೇಡ ಅಂತ ಹೇಳಿದ್ದೇವೆ ಅಂತ ಅವರು BJP ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಬೇಡ ಅಂತ ಬರೆದಿದ್ದೇವೆ. ಇದು ತಮ್ಮ ಗಮನಕ್ಕೆ. ನಾವು ಕೂಡ ಪತ್ರಿಕೆ ಮಾಧ್ಯಮ ಮತ್ತೆ ಹೇಳಿದ್ರು, ನಾವು ಕೂಡ ನಮಗೆ ಕಸ್ತೂರಿರಂಗನ್ ವರದಿ ಬೇಡ ಅಂತ ಬರೆದಿದ್ದೀವಿ. ನಾವು ಕೂಡ ಕಸ್ತೂರಿರಂಗನ್ ವರದಿ ಬೇಡ ಅಂತ ಬರೆದಿದ್ದೀವಿ. ನಾವು ಕೂಡ ಕಸ್ತೂರಿರಂಗನ್ ವರದಿ ಬೇಡ ಅಂತ ಬರೆದಿದ್ದೇವೆ. ನಂತರ BJP ಸರ್ಕಾರ ಬೇಡ ಅಂತ ಬರೆದಿದ್ದಾರೆ ಅಂತ ಹೇಳಿದ್ರು. ಆದರೆ ಕೇಂದ್ರದ ಸರ್ಕಾರ ಅವರದೇ ಇತ್ತು. ಕೇಂದ್ರದ ಸರ್ಕಾರ BJP ಎರಡೂ ಕೇಂದ್ರದ ರಾಜ್ಯ ಸರ್ಕಾರ ಕಸ್ತೂರಿರಂಗನ್ ವರದಿ ರದ್ದು ಮಾಡಬೇಕಾದ್ರೆ ಇವತ್ತಿಗೂ ಕೂಡ ರದ್ದು ಮಾಡ್ಬೋದು. ಕೇಂದ್ರದಲ್ಲಿ BJP ಸರ್ಕಾರನೇ ಇದೆ. ಅದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದ ವಿಷಯವೂ ಕೂಡ ಅಲ್ಲ. ಯಾಕಂದರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ಇದು ಮಹಾರಾಷ್ಟ್ರ, ಕೇರಳ, ಗೋವಾ, ತಮಿಳ್ನಾಡು ಸೇರಿ 10 ರಾಜ್ಯಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ಒಂದು ಹಿತದ ಬಗ್ಗೆ ಒಂದು ಏನೋ ಒಂದು ಕಾರ್ಯಕ್ರಮ ಹಾಕಿದ್ದಾರೆ. ಅದು ಜನವಸತಿಗೆ ತೊಂದರೆ ಆಗುತ್ತೆ ಅಂತೇಳಿ ಜನ ಇದಕ್ಕೆ ವಿರೋಧ ಮಾಡಿದ್ದಾರೆ. ಸರ್, ಜನರ ಜೊತೆ ನಾವು ನಿಲ್ಲಬೇಕು ಅಂತ ಹೇಳ್ತಕ್ಕ ದೃಶ್ಯದಲ್ಲಿ ನಾವು ಕೂಡ ಇದನ್ನು ಕಸ್ತೂರಿರಂಗನ್ ವರದಿ ಬೇಡ ಅಂತೇಳಿ ತೀರ್ಮಾನ ಮಾಡಿ ಕಳಿಸಿದ್ವಿ. ಆದರೆ ಮತ್ತೆ ನಮ್ಮ ತಮ್ಮ ಗಮನಕ್ಕೆ ತರುವುದು, ಇವತ್ತು ಇಲ್ಲಿ ಏನೋ ವರದಿ ಅನುಷ್ಠಾನ ಆಗುವ ಒಂದು ಕಾರ್ಮೋಡ ಆಗಿದೆ ಅಂತ ಹೇಳುವಂಥದ್ದು, ಬಹುಶಃ ಈ ವರದಿ ಬೇಕಾ ಬೇಡ ಅಂತ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. ನಾವು ಕೂಡ ಜಾವಡೇಕರ್ಗೆ ಭೇಟಿಯಾಗಿದ್ದೆ. ನಾನು ಇವತ್ತು ಯಾರೋ ಮಂತ್ರಿಗೆ ಭೇಟಿಯಾಗಿದ್ದಾರೆ ಅಂತ ನಾನು ಪೇಪರಲ್ಲಿ ವರದಿ ನೋಡಿದೆ. ಜಾವಡೇಕರ್ಗೆ ನಾವು ಭೇಟಿಯಾಗಿದ್ದೇವೆ. ವಿಜಯಭಾಸ್ಕರ್ ಅಂತ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿ ಸಹಿತವಾಗಿ ನಾನು ನಮ್ಮ ಆಗಿನ ಮಂತ್ರಿಗಳು ಕೇಂದ್ರದಲ್ಲಿ ಇರ್ತಕ್ಕಂಥವ್ರನ್ನು ಸೇರಿ ನಾವು ಕೆಲವು ನಮ್ಮ ರಾಜ್ಯದ ಕೆಲವು ಸಮಸ್ಯೆಯ ಬಗ್ಗೆ ಕೂಡ ಮತ್ತೆ ಈ ಕಸ್ತೂರಿರಂಗನ್ ವರದಿಯ ಬಗ್ಗೆ ನಮ್ಮ ಮಂತ್ರಿಗಳನ್ನು ಮೀಟಿಂಗ್ ಕರೀತಿದ್ರು. ಅದರಲ್ಲಿ ನಾನು ಎಲ್ಲ ಮೀಟಿಂಗ್ಗೆ ಹೋಗಿದ್ದೆ. MPಗಳು ಮತ್ತು MLA ಮಿನಿಸ್ಟ್ರಿಗಳನ್ನು ಅಲ್ಲಿ ಕರೀತಿದ್ರು. ಯಾವ MPಗಳು ನಮ್ಮ ನಾನು ಹೋದ ಮೀಟಿಂಗಲ್ಲಿ ಯಾವ MPನೂ ಕೂಡ ಬಂದಿಲ್ಲ. ಅವರ ಆಸಕ್ತಿಯನ್ನು ನಾನು ಹಿಂದೊಮ್ಮೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಕೆಲವೇ ಮಂತ್ರಿಗಳು, ಕೆಲವೇ MPಗಳು ಹೋಗಿದೆ, ಆದರೂ ಕೂಡ ನಾನು ಹೋದ ಸಭೆಯಲ್ಲಿ ಮೀಟಿಂಗಲ್ಲಿ ಅವ್ರು ಬಂದಿಲ್ಲ. ಅವ್ರಿಗೆ ಆಸಕ್ತಿ ಎಷ್ಟಿದೆ ಅಂತ ಅವರು ನಾವು ತಿಳ್ಕೊಂಡು. ಇವತ್ತು ಏನಾಗಿದೆ, ಪರಿಸರ ಸೂಕ್ಷ್ಮ ಪ್ರದೇಶ ಕಸ್ತೂರಿರಂಗನ್ ವರದಿ ಅದು ಅನುಷ್ಠಾನ ಆದರೆ ಅದರ ಸಮಸ್ಯೆಗಳ ಬಗ್ಗೆ ಒಬ್ಬ ಮಾಜಿ ಸಚಿವರೊಬ್ಬರು ಹೇಳಿಕೆಯನ್ನು ನೋಡಿದೆ. ಅವರಿಗೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತಿಗೆ ನಿಲ್ಲಿಸ್ಬೋದು. ಕೇಂದ್ರದ ಇವರದ್ದು ಸರ್ಕಾರ ಇದೆ. ಹಿಂದಿನ ಸರ್ಕಾರ ಇವರದು ಅಲ್ಲಿ ಇತ್ತು ಇಲ್ಲಿ ಇತ್ತು. ಇದನ್ನು ಕಸ್ತೂರಿರಂಗನ್ ವರದಿಯನ್ನು 24 ಗಂಟೆ ರದ್ದು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ಅವ್ರಿಗೆ, ಅದಕ್ಕಾಗಿ ಯಾರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಬೇಡ. ಯಾವ ಸರ್ಕಾರದ ಮೇಲೆ, ಯಾವ ಪಕ್ಷದ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕ ಒಂದೊಮ್ಮೆ ಆಯಿತು ವರದಿಗಳನ್ನು ಕೊಡುವಂಥ ಸಂದರ್ಭ. ಕೇರಳದವ್ರು ಕೊಟ್ಟಿದ್ದಾರೆ, ನೀವು ಸರಿಯಾಗಿ ಕೊಟ್ಟಿಲ್ಲ ಅಂತ. ನಾವು ಸರಿಯಾಗಿ ಕೊಟ್ಟಿದ್ವಿ, ಆದರೂ ಕೂಡ ಮತ್ತೆ ಡ್ರಾಫ್ಟಿಗೆ ನೋಟಿಫಿಕೇಶನ್ ಎಲ್ಲ ರಾಜ್ಯಕ್ಕೆ ಹೋಗ್ತಲೇ ಇದೆ. ಒಂದು 10-15 ಸಾರಿ